ಇದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು, ಮುಂದಿನ ವರ್ಷ ಚುನಾವಣೆಗೆ ಏನು ಹೋಗ್ತಾ ಇದ್ದೀರಿ, ಇದು ತಮಗೆ ಬಿಟ್ಟಂಥ ವಿಚಾರ. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ಪ್ರಧಾನಮಂತ್ರಿಯವರ ಕನಸಿನಂತೆ ರೈತರ ಆದಾಯ ದ್ವಿಗುಣಗೊಳಿಸಲು ಸಹ ನಿಖರವಾದ ಉಪಕ್ರಮಗಳನ್ನು ಜಾರಿಗೊಳಿಸಲಾಗುತ್ತಿದೆ, ಇದೆಲ್ಲ ಹೇಳ್ಕೊಂಡು ಹೋಗಿದ್ದೀರಿ. ಅಧ್ಯಕ್ಷರೇ, ನಾನು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ನೀವು ಹೇಳಿದಂಥ ರೀತಿಯಲ್ಲಿ ಇವತ್ತು ರೈತರ ಒಂದು ಬದುಕು ಯಾವ ಮಟ್ಟಕ್ಕೆ ಬಂದಿರಬಹುದು. ಈ ಒಂದು 2 ತಿಂಗಳ ಹಿಂದೆ ನನ್ನ ಹತ್ರಕ್ಕೆ ಒಬ್ಬ ಹುಬ್ಬಳ್ಳಿ ತಾಲೂಕಿನ ಬರ್ತಾನೆ, ಒಬ್ಬ ಗದಗನಿಂದ ಮಗ, ಅಪ್ಪ ಮಗ ಇಬ್ಬರು ಬಂದರು. ಮಗ ITI ಮಾಡಿದ್ದಾನೆ, ಹಿಂದೆ ಯಾವುದೋ ಒಂದು ಸಾಲ ಮನ್ನಾ ಆಗಿತ್ತು, ಈಗ ಬೆಳೆ ಬೆಳೆದು ಮಳೆಯಿಂದ ಸಾಲ ತಗೊಂಡಿದ್ದು 4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ತೀರಿಸ್ಲಿಕ್ಕಾಗದೆ ಊರು ಬಿಟ್ಟು ನಮ್ಮ ತೋಟದ ಹತ್ರಕ್ಕೆ ಬಂದಿದ್ದ ಬಿಡದಿಗೆ. ಈ ಪರಿಸ್ಥಿತಿಯಲ್ಲಿ ಇದ್ದೀನಿ, ಏನಾದರೂ ಕಾಪಾಡಿ ಅಂತ ಹೇಳಿ. ಅಧ್ಯಕ್ಷರೇ, ಇವತ್ತು ರೈತನ ಪರಿಸ್ಥಿತಿ ಏನಿದೆ ಇಲ್ಲಿ ತಾವೇನು ಹೇಳಿದ್ದೀರಿ ಪ್ಯಾರಾ 20ನಲ್ಲಿ, ಫಾರಮ್ ಇನ್ಕಮ್ ಶಲ್ ಇನ್ಕ್ರೀಸ್ ಅಲಾಂಗ್ ವಿತ್ ಇನ್ಕ್ರೀಸ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಅಗ್ರಿಕಲ್ಚರ್ ಪ್ರೊಡಕ್ಷನ್ನೇ ಬಿದ್ದೋದಾಗ ನೀವು ಅವನ ಇನ್ಕಮ್ನ ಎಲ್ಲಿಂದ ನೀವು ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ? ಇಲ್ಲಿ ಹೇಳಿದ್ದೀರಿ ಅವರ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ರಿಕ್ವೈರ್ಡ್ ಸ್ಟೆಪ್ಸ್ ಫಾರ್ ಡಬಲಿಂಗ್ ಫಾರಮ್ ಇನ್ಕಮ್ ಆ್ಯಸ್ ಪರ್ ದ ಡ್ರೀಮ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆನ್ ದ ಅಕೇಶನ್ ಆಫ್ ಆಜಾದಿ ಕಾ ಅಮೃತ್ ಮಹೋತ್ಸವ. ಸರ್, ಅಧ್ಯಕ್ಷರೇ, ಐ ವುಡ್ ಲೈಕ್ ಟು ಸಬ್ಮಿಟ್ ದಟ್ ಅವರ್ ಚೀಫ್ ಮಿನಿಸ್ಟರ್ ಇಸ್ ಸರ್ಟನ್ಲಿ ಡ್ರೀಮಿಂಗ್ ಓನ್ಲಿ. ನನ್ನ ಅಭಿಪ್ರಾಯದಲ್ಲಿ ಕನಸು ಕಾಣ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಭಾಳ ಕ್ಯಾಶುವಲ್ ಮೇನಲ್ಲಿ ತೊಗೊಂಡಿದ್ದೀರೇನೋ ಅಂತಕ್ಕಂಥದ್ದು ಈ ಒಂದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯವನ್ನು ನೋಡಿದಾಗ ನಾನು. ಅಧ್ಯಕ್ಷರೇ, ಇಲ್ಲಿ ಯಾವ ಒಂದು ನಮ್ಮ ಫಾರ್ಮರ್ಸು ರೈತರು ಇವತ್ತು 2021-22 ಯಾವ ಒಂದು ಕಷ್ಟದ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದಕ್ಕೆ, ಅಧ್ಯಕ್ಷರೇ, ಇಲ್ಲಿ ನೀವು MTFPನಲ್ಲೇ ಪ್ಯಾರಾ 1-4 ಮೆನ್ಷನ್ ಮಾಡಿದ್ದೀರಿ GSVA ಗ್ರೋತ್ ರೇಟು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ. ಅಧ್ಯಕ್ಷರೇ, 2021-22 2.2 ಅಂತಕ್ಕಂಥ ಎಸ್ಟಿಮೇಟ್ ಕೊಟ್ಟಿದ್ದೀರಿ ಇಲ್ಲಿ. ಎಗನೆಸ್ಟ್ ದ ಗ್ರೋತ್ ಆಫ್ 15.1% 2020-21 ಇದ್ದಂಥ 15.1 ಗ್ರೋತು 2021-22 2.2% ಇಳಿದಿರ್ತಕ್ಕಂಥದ್ದು ಯಾವ ಮಟ್ಟದಲ್ಲಿ ರೈತರ ಒಂದು ಆದಾಯವನ್ನು ಹೆಚ್ಚಿಸ್ತಾ ಇದ್ದೀರಿ?